ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ. ಕನಸಿನಲ್ಲಿ ಕೆಲವೊಂದು ವಿಷಯಗಳನ್ನು ನೋಡುವುದು ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಕೆಲವು ಚಿಹ್ನೆಗಳನ್ನು ನೀಡುತ್ತದೆ. ಕನಸಿನಲ್ಲಿ ನೀವು ಆಹಾರವನ್ನು ತಿನ್ನುವುದನ್ನು ನೋಡಿದರೆ ಅದು ನಿಮ್ಮ ಜೀವನದ ಅನೇಕ ಘಟನೆಗಳ ಬಗ್ಗೆ ಹೇಳುತ್ತದೆ. ಅಂತಹ ಕನಸಿನ ಅರ್ಥ ಏನಿರುತ್ತೆ? ತಿನ್ನುವುದು ಸಾಮಾನ್ಯವಾದ ಪ್ರಕ್ರಿಯೆ, ಆದರೆ ಕನಸಿನಲ್ಲಿ ನೀವು ತಿನ್ನುವುದನ್ನು ನೋಡಿದರೆ ಅದು ವಿಭಿನ್ನ ಅರ್ಥವನ್ನು ಹೊಂದಿರುತ್ತದೆ. ಹೆಚ್ಚಿನ ಜನರು ದೈನಂದಿನ ಜೀವನದೊಂದಿಗೆ ಏನಾದರೂ ಸಂಬಂಧ ಹೊಂದಿರುವ ಕನಸುಗಳನ್ನು ನೋಡಿರುತ್ತಾರೆ. ಕನಸಿನಲ್ಲಿ ತಿನ್ನೋದು ಕಂಡ್ರೆ ಅದರ ಅರ್ಥ ಏನು ಎನ್ನುವುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಕನಸುಗಳು ಕೆಲವು ಸಮಯದಲ್ಲಿ ಭವಿಷ್ಯವನ್ನು ಸೂಚಿಸುತ್ತವೆ. ಜ್ಯೋತಿಷ್ಯದಲ್ಲಿ ಕೆಲವು ಕನಸುಗಳು ನಿಮ್ಮ ಜೀವನದೊಂದಿಗೆ ವಿಶೇಷವಾದ ಸಂಬಂಧವನ್ನು ಹೊಂದಿರುತ್ತವೆ. ಆಹಾರ ಸೇವಿಸುವಂತೆ ಕನಸು ಕಂಡ್ರೆ ಅದು ಪ್ರೀತಿಯ ಸಂಕೇತವಾಗಿರುತ್ತದೆ. ಕನಸಿನಲ್ಲಿ ಕೆಲವು ರುಚಿಕರವಾದ ಆಹಾರವನ್ನು ತಿನ್ನುವುದನ್ನು ನೋಡಿದರೆ ಬೇರೊಬ್ಬರ ಮೇಲಿನ ನಿಮ್ಮ ಪ್ರೀತಿಯ ಸಂಕೇತವಾಗಿರುತ್ತದೆ. ಇದು ನಿಮ್ಮ ನಿಜವಾದ ಪ್ರೀತಿ ಮತ್ತು ಕಾಳಜಿಯ ಸ್ವಭಾವವನ್ನು ಸೂಚಿಸುತ್ತದೆ. ಈ ಕನಸು ನೀವು ತೃಪ್ತರಾಗಿದ್ದೀರಿ ಎನ್ನುವುದನ್ನು ಹೇಳುತ್ತದೆ. ನಾವು ಆಹಾರವನ್ನು ಕನಸಿನಲ್ಲಿ ತಿನ್ನೋದನ್ನು ನೋಡುವುದು ಸಹ ಮನಸ್ಸು ಮತ್ತು ದೇಹದ ತೃಪ್ತಿಯನ್ನು ಸೂಚಿಸುತ್ತದೆ. ಅಂತಹ ಕನಸನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ನೀವು ಪ್ರಸ್ತುತ ಜೀವನದಲ್ಲಿ ಎಲ್ಲ ಅಗತ್ಯತೆಗಳನ್ನು ಚೆನ್ನಾಗಿ ಪೂರೈಸಿದ್ದೀರಿ ಎನ್ನುವುದರ ಅರ್ಥವಾಗಿರುತ್ತದೆ. ನಿಮ್ಮ ಮುಂದಿನ ಜೀವನ ಸಂತೋಷದಿಂದ ಕೂಡಿರಲಿದೆ ಎನ್ನುವುದರ ಸೂಚನೆ ಕೂಡ ಆಗಿರುತ್ತದೆ. ಇನ್ನು ಕನಸಿನಲ್ಲಿ ಆಹಾರ ನೋಡುವುದು ನೀವು ಆರಾಮಾಗಿದ್ದೀರಿ ಎನ್ನುವುದರ ಸಂಕೇತವಾಗಿರುತ್ತದೆ. ನೀವು ಕನಸಿನಲ್ಲಿ ತಿನ್ನುತ್ತಿದ್ದರೆ ನೀವು ನಿಜ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದೀರಿ ಮತ್ತು ನಿಮ್ಮ ಸುತ್ತಮುತ್ತಲು ಯಾವುದೇ ತರಹದ ಸಮಸ್ಯೆಯನ್ನ ಹೊಂದಿಲ್ಲ ಎನ್ನುವುದರ ಅರ್ಥವಾಗಿರುತ್ತದೆ. ಆರಾಮದಾಯಕ ಜೀವನವನ್ನ ನಡೆಸುತ್ತೀರಿ ಎನ್ನುವುದರ ಅರ್ಥವಾಗಿರುತ್ತದೆ. ಅಂತಹ ಕನಸು ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಸಂಕೇತವನ್ನ ಸೂಚಿಸುತ್ತದೆ. ಅಡಿಗೆ ಮಾಡುವಂತಹ ಕನಸು ಬಿದ್ದರೆ ಅದು ನಿಮ್ಮ ಆಸೆಗಳು ಪೂರ್ಣಗೊಳ್ಳುತ್ತವೆ ಎನ್ನುವುದರ ಸಂಕೇತವಾಗಿರುತ್ತದೆ. ನೀವು ಕನಸಿನಲ್ಲಿ ಇತರರಿಗಾಗಿ ಅಡುಗೆಯನ್ನು ಮಾಡುತ್ತಿದ್ದರೆ ಅದು ನೀವು ನಿಮ್ಮೊಂದಿಗೆ ಇತರರ ಅಗತ್ಯಗಳನ್ನು ಪೂರೈಸುತ್ತೀರಿ ಎನ್ನುವುದರ ಸಂಕೇತವಾಗಿದೆ. ಈ ಕನಸು ನೀವು ಇತರರ ಬಗ್ಗೆ ಕಾಳಜಿಯನ್ನು ಹೊಂದಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತದೆ. ನಿಮ್ಮ ಸುತ್ತಲಿನ ಜನರ ಎಲ್ಲ ಆಸೆಗಳನ್ನು ಪೂರೈಸಲು ನಿಮಗೆ ಸಾಧ್ಯವಾಗುತ್ತದೆ ಎನ್ನುವುದರ ಸಂಕೇತವೂ ಸಹ ಆಗಿರುತ್ತದೆ. ನೀವು ಕನಸಿನಲ್ಲಿ ಬಡ ವ್ಯಕ್ತಿಗೆ ಆಹಾರವನ್ನು ನೀಡುತ್ತಿದ್ದರೆ ಈ ಕನಸು ಕೆಲವು ಮಿಶ್ರ ಪರಿಣಾಮಗಳನ್ನು ಬೀರುತ್ತದೆ. ಕನಸಿನಲ್ಲಿ ಆಹಾರವನ್ನು ದಾನ ಮಾಡುವುದರಿಂದ ನೀವು ನಿಜ ಜೀವನದಲ್ಲಿ ಯಾರಿಗಾದರೂ ಏನನ್ನಾದರೂ ದಾನವನ್ನು ಮಾಡಬೇಕು. ಇದು ನಿಮ್ಮ ಪೂರ್ವಜರು ನಿಮ್ಮಿಂದ ಆಹಾರವನ್ನು ಬಯಸುತ್ತಿದ್ದಾರೆ ಎನ್ನುವುದರ ಸಂಕೇತವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಬಡ ವ್ಯಕ್ತಿಗೆ ಆಹಾರವನ್ನು ನೀಡಬೇಕು. ಕನಸಿನಲ್ಲಿ ಆಹಾರವನ್ನ ಕೇಳುವುದು. ಕನಸಿನಲ್ಲಿ ನೀವು ಯಾರಿಂದಾದರೂ ಆಹಾರವನ್ನ ಬೇಡುತ್ತಿದ್ದರೆ ನಿಮ್ಮ ಕೆಲವೊಂದು ಆಸೆಗಳು ಪೂರೈಸುವುದಿಲ್ಲ ಎನ್ನುವುದರ ಅರ್ಥವಾಗಿರುತ್ತದೆ. ಕನಸಿನಲ್ಲಿ ಆಹಾರವನ್ನ ಕೇಳುವುದು ನಿಮ್ಮ ಬಯಕೆಯನ್ನ ಸೂಚಿಸುತ್ತದೆ. ಆದರೆ ನೀವು ಆಹಾರವನ್ನ ಕೇಳಿದಾಗ ನಿಮಗೆ ಆಹಾರ ಸಿಕ್ಕರೆ ನಿಮ್ಮ ಆಸೆ ಶೀಘ್ರದಲ್ಲಿ ಈಡೇರಲಿದೆ ಎನ್ನುವುದರ ಅರ್ಥವಾಗಿರುತ್ತದೆ. ಎಸ್ ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.